ನನ್ನ ಪ್ರೀತಿಯ ಮಗುವೆ, ವ್ಯಕ್ತಿಗಳ ನಡುವೆ ನಿನ್ನ ಸಂಬಂಧಗಳ ಗೊಂದಲಗಳು ನಿನ್ನ ಮನಸ್ಸಿನಲ್ಲಿ ಆವರಿಸಿ ನಿನ್ನ ಭಾವನಾತ್ಮಕ ಶಕ್ತಿ ಕುಂದಬಹುದು. ಇದು ನನಗೆ ತಿಳಿದಿದೆ. ನೆನಪಿನಲ್ಲಿಡು, ಪ್ರತಿಯೊಂದು ಯೋಚನೆ ಮತ್ತು ಭಾವನೆ ಕೂಡ ಒಂದು ಶಕ್ತಿಯೇ. ಒಂದು ವೇಳೆ ಯಾವುದಾದರೊಂದು ಯೋಚನೆ ನಿನ್ನ ಮನದೊಳಗೆ ಮೂಡಿದೆ ಎಂದರೆ ಅದು ಖಂಡಿತವಾಗಿಯೂ ತನ್ನ ಪಯಣ ಆರಂಭಿಸುತ್ತದೆ ಮತ್ತು ನಿನ್ನ ಮನಸ್ಸು ಕೂಡ ಇಂತಹ ಹಲವು ಯೋಚನೆಗಳನ್ನು ಪಡೆಯುವ ಇಲ್ಲವೇ ಗ್ರಹಿಸುವ ಕೆಲಸ ಮಾಡುತ್ತದೆ. ನಿನ್ನ ಮನಸ್ಸಿನಿಂದ ರಚಿಸಲ್ಪಟ್ಟಿರದಿದ್ದರೂ ಕೂಡ ಈ ತರಹ ಪಯಣಿಸುತ್ತಿರುವ ಕೆಲವು ಯೋಚನೆಗಳನ್ನು ನಿನ್ನ ಮನಸ್ಸು ಗ್ರಹಿಸುತ್ತದೆ. ಹಾಗಾಗಿ ಯಾವಾಗಲೂ ಅಲೆಯುವ ಗುಣಗಳುಳ್ಳ ಈ ಮನಸ್ಸನ್ನು ಅರ್ಥೈಸಿಕೋ ಮತ್ತು ಯಾವಾಗಲೂ ನಿನ್ನೊಳಗಿನ ಪ್ರತಿಯೊಂದು ಸಣ್ಣ ಆಂತರಿಕ ಶಕ್ತಿಯನ್ನು ಸಂರಕ್ಷಿಸಲು ಪ್ರಯತ್ನಿಸು. ನೀನು ನಿನ್ನ ಮನಸ್ಸಲ್ಲ ಮತ್ತು ಈ ಶರೀರವೂ ನೀನಲ್ಲ, ಆದರೆ ನಾನು ಎಂಬ ಇರುವಿಕೆಯನ್ನು ಗಮನಿಸುತ್ತಿರುವ ಆ ಪರಬ್ರಹ್ಮನ, ಆ ಪರಮಾತ್ಮನ ಒಂದು ಸಣ್ಣ ರೂಪವೇ ನೀನಾಗಿದ್ದೀಯಾ. ನಾನು ಎಂಬ ಒಂದು ಭಾವನೆಯೇ ಆಗಿರುತ್ತೀಯ. ಹಾಗಾಗಿ ಮನದಲ್ಲಿ ಹಾದು ಹೋಗುವ ಪ್ರತಿ ಯೋಚನೆಗಳನ್ನು ಸ್ವಂತದ್ದೆಂದು ಪರಿಗಣಿಸಬೇಕಾಗಿಲ್ಲ. ಈ ತರಹ ಬದುಕುವ ಅಭ್ಯಾಸ ಮೂಡಿದಲ್ಲಿ ಅದು ಶಾಂತಿ ಮತ್ತು ಆನಂದವನ್ನು ತರುತ್ತದೆ. ಇಂದಿನ ದಿನ ನಿಂಬೆ ಪಾನಕವನ್ನು ಹಂಚೋಣ.